ಆರ್ಯ ಒಂದ್ ನಿಮಿಷ ಇರು. ಹೇಳಕ್ಕ? ಏನಿಲ್ಲ, ಎಲ್ರೂ ಒಟ್ಟಿಗೆ ಒಂದೇ ಕಾರಲ್ಲಿ ಯಾಕೆ? ಪದ್ಮಾವತಿ ವಿಕ್ಕಿ ಕೂಡ ನಿಮ್ ತರ ಹೊಸದಾಗ್ ಮದ್ವೆ ಆಗಿದೆ ಅಲ್ವಾ? ಸೊ ನೀವು ನಿಮ್ ಕಾರಲ್ಲಿ ಹೋಗಿ, ಅವರಿಬ್ರು ಅವ್ರ ಕಾರಲ್ಲಿ ಬರ್ತಾರೆ. ಅಂದ್ರೆ ಏನಿಲ್ಲ ಕಣೋ, ವಿಕ್ಕಿ ಪದ್ಮಾವತಿ ಜೊತೆಗೆ ನಿಮಗ್ ಕೂಡ ಪ್ರೈವಸಿ ಸಿಗತ್ತಲ್ವಾ? ಹಾಗೆ ನಿಮ್ ಮಧ್ಯೆ ಇರೋ ಸಂಬಂಧ ಇನ್ನೂ ಗಟ್ಟಿಯಾಗೋ ಅವಕಾಶ ಸಿಗುತ್ತೆ. ಸರಿನಾ? ನಮ್ಮಕ್ಕ ಬಂಗಾರ, ಯಾರ ಮನ್ಸಲ್ಲಿ ಏನಿದೆಯೋ, ಏನ್ ಮಾಡಿದ್ರೆ ಖುಷಿ ಆಗುತ್ತೋ ನಿನಗೆ ಹಾಗೆ ಗೊತ್ತಾಗೋಗುತ್ತಲ್ವಾ? ಸರಿ ಅಕ್ಕ, ನಾವು ನಮ್ಮ ಕಾರಲ್ಲೇ ಹೋಗ್ತೀವಿ, ಬಾನು. ಪದ್ಮಾವತಿ, ಹಿಂದಿನ ಘಟನೆ ಕೆಟ್ಟ ನೆನಪನ್ನ ಮಾತ್ರ ಅಲ್ಲ, ಮಧುರವಾದ ಕ್ಷಣಗಳನ್ನ ಕೂಡ ತಂದ್ಕೊಡತ್ತೆ. ಹಾಗೆ ನಿಮ್ಮಿಬ್ಬರ ಮಧ್ಯೆ ನಡೆದಿರೋ ಮಧುರ ಕ್ಷಣಗಳನ್ನ ನೀವಿಬ್ರು ನೆನಪಿಸ್ಕೊಂಡು ನಿಮ್ ಪ್ರಯಾಣನ ಆರಂಭ ಮಾಡಿ. ಆಗ್ಲೇ ಆನಂದ ನಿಮ್ ಜೊತೆಲೇ ಇರುತ್ತೆ. ವಿಕ್ಕಿ, ಅವಳನ್ನ ಅರ್ಥ ಮಾಡಿಕೊಂಡು ಅವಳಿಗೆ ತಾಳಿ ಕಟ್ಟಿದೀಯ. ಇನ್ಮೇಲೆ ಅವಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸು. ನಿಮ್ಮಿಬ್ಬರ ಮಧ್ಯೆ ಯಾವ ಸಮಸ್ಯೆನೂ ಇರಲ್ಲ, ಸರಿನಾ? ಅಕ್ಕ, ನಮ್ ಬಗ್ಗೆ ಯೋಚನೆ ಮಾಡ್ತಾ ನೀನು ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ, ಸರಿನಾ? ನೀನು ನನ್ ಮೇಲೆ ತೋರಿಸ್ತಿರೋ ಇದೇ ಪ್ರೀತಿನ ಪದ್ಮಾವತಿ ಮೇಲ್ ಕೂಡ ತೋರಿಸು. ಆಗ ನಾನು ಆಟೋಮೆಟಿಕ್ ಆಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇರ್ತೀನಿ. ಪದ್ಮಾವತಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹುಷಾರು ಕಣೋ.